ನಿಂತಿರ್ರಿ. ರೈತರ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ರೈತರ ಮೇಲೆ ಕಾರ್ ನುಗ್ಗಿ ನಾಲ್ಕು ಜನ ರೈತರನ್ನ ಕೊಂದಾಕಿದ್ದಾರೆ. ಒಟ್ಟು ಎಂಟು ಜನ ಸತ್ತಿದ್ದಾರೆ. ಅದರಲ್ಲಿ ಮೂರು ಜನ ಬಿಜೆಪಿ ಕಾರ್ಯಕರ್ತರು, ಅಂದರೆ ಒಬ್ಬ ಡ್ರೈವರ್. ಎಂಟು ಜನರು ಸತ್ತಿದ್ದಾರೆ. ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇತ್ತಲ್ಲ, ಅದನ್ನು ನೆನಪಿಸ್ತಕ್ಕಂಥ ರೀತಿಯಲ್ಲಿ ಇದೆ. ಇದು ಒಬ್ಬ ಕೇಂದ್ರದ ಡೆಪ್ಟಿ ಹೋಮ್ ಮಿನಿಸ್ಟರ್ ಮಗ ರೈತರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಇದೆ, ಹತ್ಯಾಕಾಂಡ ಮಾಡಿದ್ದಾರೆ. ಅಮಾಯಕ ನಾಲ್ಕು ಜನ ರೈತರು ಸತ್ತಿದ್ದಾರೆ. ಇದಕ್ಕೆ ನೇರವಾಗಿ ಹೊಣೆ ಎಂದಿರ ಮಿಶ್ರಾ ಅವರು. ಅಜಯ್ ಮಿಶ್ರಾ ಇಸ್ ಎ ಡೆಪ್ಟಿ ಹೋಮ್ ಮಿನಿಸ್ಟರ್ ಆಫ್ ಗೋವಾ. ಇಶನ್ ಆಶೀಶ್ ಅಂತ ಅವರು ಇದನ್ನ ಮಾಡಿಸಿದರು, ಮಾಡಿರೋದು ಅವರೇ ಕಾರ್ನಲ್ಲಿ ಡ್ರೈವ್ ಮಾಡಿ ಮಾಡಿರ್ತಕ್ಕಂಥ. ಅವ್ರ ಮೇಲೆ ಈಗ 302 ICC 302 FIR ಆಗಿದೆ. ಕೂಡಲೇ ಅವನ್ನ ಅರೆಸ್ಟ್ ಮಾಡಿ ಜೈಲು ಕಳಿಸ್ಕೊಡ್ತೀವಿ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಸ್ಪಾಟ್ ವಿಸಿಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿ ಮಧ್ಯದಾರಿನಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಒಂದು ಯಾವುದೋ ಗೆಸ್ಟ್ ಹೌಸ್ನಲ್ಲಿ ಇರಿಸಿ ಹೌಸ್ ಅರೆಸ್ಟ್ ಮಾಡಿದ್ದಾರೆ. ಅವರು ಉತ್ತರ ಪ್ರದೇಶದ ಇನ್ಚಾರ್ಜ್ ಇರ್ತಕ್ಕಂಥ ಜನರಲ್ ಸೆಕ್ರೆಟರಿ, ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ, ಅವ್ರಿಗೆ ಬಿಟ್ಟಿಲ್ಲ. ಆಮೇಲೆ ಛತ್ತೀಸ್ಗಢ ಚೀಫ್ ಮಿನಿಸ್ಟರ್ ಅವ್ರಿಗೆ ಹೋದರೆ ಅವ್ರನ್ನ ನೋಡಕ್ಕೆ ಬಿಟ್ಟಿಲ್ಲ. ಸೊ ಇದು ದಮನಕಾರಿ ಪ್ರವೃತ್ತಿ, ಪ್ರಜಾಪ್ರಭುತ್ವ ವಿರೋಧಿ ಪ್ರವೃತ್ತಿ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇನ್ನೇನಾದ್ರು ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡಿದೆ ಹಿಯರಿಂಗ್ ಟೈಮಲ್ಲಿ. ಏನಂತ ಹೇಳಿದ್ರೆ, ಈಗ ಮೂರು ಕೃಷಿ ಕಾನೂನುಗಳನ್ನ ಸಸ್ಪೆನ್ಷನ್ ಸ್ಟೇಟ್ಮೆಂಟ್ ಇಟ್ಟಿರೋದ್ರಿಂದ ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ? ಇದು ಸಬ್ಜುಡಿಸ್ ಮ್ಯಾಟರ್ ಇದೆ, ಕೋರ್ಟ್ನಲ್ಲಿ ನಾವು ಹಿಯರಿಂಗ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಿಮಗೆ ಪ್ರತಿಭಟಿಸುವ ಹಕ್ಕನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಅವರು. ದೇ ಆರ್ ಓನ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಅಷ್ಟೇ. ಹೌದು, ಅದೇ. ಬಟ್ ಆ ಕಾನೂನುಗಳು ನಾಳೆ ಸಸ್ಪೆನ್ಷನ್ ರಿವೋಕ್ ಆದರೆ ಅವು ಮುಂದುವರಿತವಲ್ಲ. ಸಬ್ಜುಡಿಸ್ ಆಗೋದಿಲ್ಲ. ಯಾಕಾಗ್ತದೆ ಅವ್ರ ಕೋರ್ಟ್ ಹೇಳಿ ಸರ್, ಕೋರ್ಟ್ ಹೇಳಿರ್ಬೋದು, ನನ್ನ ಪ್ರಕಾರ ಸಬ್ಜುಡಿಸ್ ಆಗಲ್ಲ. ಯಾಕಂತಂದ್ರೆ ಈ ಕಾನೂನುಗಳನ್ನು ವಾಪಸ್ ತಗೊಳ್ಳಿ ಅನ್ನೋದು ಇವ್ರ ಡಿಮ್ಯಾಂಡ್. ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಆದೇಶದ ವಿರುದ್ಧ ಅಲ್ಲ ಇವರು ಹೋರಾಟ. ಕೋರ್ಟ್ ಆದೇಶದ ವಿರುದ್ಧ ಅಲ್ಲ ಇವರು ಹೋರಾಟ ಇರ್ತಕ್ಕಂಥದ್ದು. ಈ ಕಾನೂನುಗಳನ್ನು ವಾಪಸ್ ತಗೋಬೇಕು, ರದ್ದು ಮಾಡಬೇಕು ಇವ್ರನ್ನ ಅಂತಕ್ಕಂಥದ್ದು ಹೋರಾಟ. ಅದೇ ಪರಿಹಾರ ಕೇಳಿ ಅಲ್ವ ಸರ್ ಕೋರ್ಟಿಗೆ ಹೋಗಿರೋದು? ಕೋರ್ಟ್ಗೆ ಹೋಗಿರೋದು ಪರಿಹಾರ ಕೇಳಿದ್ದಾರೆ. ಅಲ್ಲಿ ಅವ್ರನ್ನ ಕಾನೂನುಗಳನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ದೇರ್ ಡಿಮ್ಯಾಂಡ್ ಈಸ್ ನೀವು ವಿತ್ಡ್ರಾ ಮಾಡಿ ಕಾನೂನುಗಳನ್ನ ಅಂತ ಇವರು ಡಿಮ್ಯಾಂಡ್ ಇದೆ. ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರದಿಂದ ಡಿಸ್ಮಿಸ್ ಮಾಡ. ಮತ್ತೆ ನರೇಂದ್ರ ಮೋದಿ ಅವರು ಈ ದೇಶದ ಜನರ ಕ್ಷಮೆ ಕೇಳಿದರು. ಅವ್ರ ಸರ್ಕಾರದಲ್ಲಿ ರೈತರನ್ನು ಬಹಳ ಲಘುವಾಗಿ ಪರಿಗಣಿಸಿದ್ದಾರೆ. ಯಾಕಂದರೆ 10 ತಿಂಗಳುಗಳಿಂದ ರೈತರ ಚಳವಳಿ ನಡೀತಾ ಇದೆ. ಅವ್ರದನ್ನು ಕರೆದು ಮಾತಾಡಿಸಿ ಅವ್ರ ಸಮಸ್ಯೆ ಕೇಳಿ
ಅದಕ್ಕೆ ಪರಿಹಾರ ಮಾಡತಕ್ಕಂತ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಇವತ್ತವರೆಗೂ ಮಾಡಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತೇಳಿ ಇಡೀ ದೇಶದಲ್ಲಿ ಜಗಜ್ಜಾಗಿರಾಗಿದೆ. ದೇರ್ ಇಸ್ ನೋ ಡೆಮಾಕ್ರಸಿ, ದೇರ್ ಇಸ್ ನೋ ಕಾನ್ಸ್ಟಿಟ್ಯೂಷನ್. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ರೀತಿ ಸರ್ವಾಧಿಕಾರಿ ಸರ್ಕಾರ ಆಗಿದೆ, ಹಿಟ್ಲರ್ ಸರ್ಕಾರ. ಅವರಿಗೆ ಬಿಜೆಪಿಯವರು ತಾಲಿಬಾನ್ಗಳು ಅಂತಂದರೆ ಬಹಳ ಕೋಪ ಬರ್ತದೆ, ಆರ್ ಎಸ್ಎಸ್ನವರು ತಾಲಿಬಾನ್ಗಳು ಅಂದರೆ ಕೋಪ ಬರ್ತದೆ. ಅವರಿಗೆ ಹಿಂಸೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸತ್ಯದಲ್ಲಿ ನಂಬಿಕೆ ಇಲ್ಲ ಇವರಿಗೆ, ಅಹಿಂಸೆಯಲ್ಲಿ ನಂಬಿಕೆ ಇಲ್ಲ ಇವರಿಗೆ, ಹಿಂಸೆ ಅಸತ್ಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಿಜೆಪಿಯವರು. ಅದರಿಂದ ಇವರು ದೇಶ ಆಳ್ಲಿಕ್ಕೆ ಅವಕಾಶ ಸಿಕ್ಕಿರೋದು ದೇಶದ ದುರದೃಷ್ಟ ಅಂತಕ್ಕಂಥ ಮಾತನ್ನ ಹೇಳುತ್ತ. ಸೊ ಇದು ನನ್ನ ಒತ್ತಾಯ. ಮತ್ತೆ ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲ್ ಅವರಿಗೂ ಕೂಡ ಲಕ್ನೋ ಬರಕ್ಕೆ ಬಿಟ್ಟಿಲ್ಲ, ಲಕ್ನೋ ಏರ್ಪೋರ್ಟ್ ಅಲ್ಲಿ ಸೋನಿಯಾ ಸಿಎಂ ಅವರು ಪ್ರಿಯಾಂಕಾ ಗಾಂಧಿ ಅವರು ಸಾಂತ್ವನ ಹೇಳಕ್ ಹೋಗಿದ್ದಾರೆ, ಪಾಪ ರೈತರು ಸತ್ತೋಗಿದ್ದಾರೆ. ಮಾಡಿದ್ದಾರೆ ಮೀಟಿಂಗ್, ಅವ್ರ ರೆಪ್ರೆಸೆಂಟೇಟಿವ್ಸ್ ಮಾಡಿದ್ದಾರೆ, ಅದು ತೋರಿಕೆಯಲ್ಲಿ ಮಾಡಿದ್ದಾರೆ ಸರ್. ಇವರೇ ಕರೆದು ಮಾತಾಡೋದು ಯಾಕೆ ತರಲ್ಲ, ರೈತರ ಜೊತೆ ಕೂತ್ಕೊಂಡು ರೈತರ ತೊಂದರೆಗಳೇನು, ಆ ಕಾನೂನುಗಳಿಂದ ಏನೇನು ತೊಂದರೆ ಆಗುತ್ತೆ ಅಂತ ಯಾಕೆ ಕೂತ್ಕೊಂಡು ಚರ್ಚೆ ಮಾಡಲ್ಲ, ಯಾಕೆ ಅವ್ರು ವಿಡ್ರಾ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಕೇಳಲ್ಲ. ಸೋನಿಯಾ ಗಾಂಧಿ ಅವ್ರ ಜೊತೆ ಭೇಟಿ ಮಾಡಿದ್ದೀವಿ, ಕರೆದಿದ್ರು, ಭೇಟಿ ಮಾಡಿದ್ದೀನಿ. ಈ ಉಪಚುನಾವಣೆಗಳು, ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ. ಸುಳ್ಳು 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 ಅದೇ ಚರ್ಚೆ ಮಾಡಿ ಸರ್. ಸುಳ್ಳು ನಿಮ್ಗೆ ಆಸಕ್ತಿ ಇಲ್ಲ ಸರ್? ಸುಳ್ಳು ಆಸಕ್ತಿ ಇಲ್ಲ ಸರ್? ಅದೊಂದು ಚರ್ಚೆ ನಡೀತಿದೆ. ಎಸಿಸಿ ಅಲ್ಲಿ ನಿಮಗೆ ಏನಾದ್ರೂ ಒಂದು ಒಳ್ಳೆ ಪೋಸ್ಟ್ ಕೊಡಬೇಕು. ಎಸಿಸಿ ರೀಚ್ ಅಪ್ ಮಾಡಿದ್ರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ಜನರಲ್ ಸೆಕ್ರೆಟರಿ ಆಗುವಂತ ಹೇಳಿದ್ರು, ನಾನು ಬೇಡ ಸರ್. ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ ಸರ್. ಆಮೇಲೆ ವರ್ಕಿಂಗ್ ಕಮಿಟಿ ಮೆಂಬರ್ ಮಾಡಿದ್ರು, ಅದು ಚರ್ಚೆ ಆಗಿದೆ ಸರ್. ಸೊ ಅದರಿಂದ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ಕಂಪೈನಿಂಗ್ ಟು ಕರ್ನಾಟಕ ಪಾಲಿಟಿಕ್ಸ್ ಸುರ್ಜೇವಾಲ ಅವ್ರು ಕರೆದು ಮಾತಾಡ್ತೀವಿ ಅಂತ ಹೇಳಿ ಕರ್ದಾಗ ಬಂದು ಮಾತಾಡ್ತೀವಿ. ನ್ಯಾಷನಲ್ ಪಾಲಿಟಿಕ್ಸ್ ಮಾತಾಡಿಲ್ಲ ನಾನು, ಎಕ್ಸೆಪ್ಟ್ ಕರ್ನಾಟಕ ಪಾಲಿಟಿಕ್ಸ್, ನೋ ನ್ಯಾಷನಲ್ ಪಾಲಿಟಿಕ್ಸ್. ಕರ್ನಾಟಕದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.